ಫ್ರೆಂಡ್ಸ್, ಹೇಗಿದ್ದೀರಾ? ಲಾಸ್ಟ್ ವಿಡಿಯೋಲಿ ಮಂಚಲ್ಬೆಲಿ ಡ್ಯಾಮ್ ಹತ್ರ ನರ್ಸರಿಲಿ ಒಂದಷ್ಟು ಗಿಡಗಳು ಬೈ ಮಾಡಿದ್ವಿ. ಅದೇ ಗಿಡಗಳನ್ನ ಇವತ್ತು ರಿಪೋರ್ಟಿಂಗ್ ಮಾಡ್ತಿದ್ದೇವೆ. ಅದರ ಜೊತೆ ಒಂದಷ್ಟು ಆಲ್ರೆಡಿ ನಮ್ಮ ಮನೇಲಿ ನಾವು ಬೆಳೆಸಿರೋ ಗಿಡಗಳನ್ನ ಕೂಡ ರಿಪೋರ್ಟಿಂಗ್ ಮಾಡ್ತೀವಿ. ಗಾರ್ಡನಿಂಗ್ ಅಂದರೆ ನಂಗೆ ತುಂಬ ಇಷ್ಟ, ನಿಮ್ಮೆಲ್ರಿಗೂ ಇಷ್ಟನೇನ? ಬೆಳಗ್ಗೆದ್ದು ಫ್ರೆಶ್ ಮಾರ್ನಿಂಗ್ ಅದು ಸ್ಟಾರ್ಟ್ ಆಗೋದೇ ಈ ಫ್ರೆಶ್ ಹೂಗಳು ಗಿಡಗಳನ್ನ ನೋಡಿದಾಗ. ಗಿಡದ ಹೆಸರು ದವನ. ಎಷ್ಟೋ ಸಲ ಹೂವಿನ ಮಾಲೆಗಳಲ್ಲಿ ಈ ಹೂವಿನಗಳ ಜೊತೆ ಈ ದವನನ ಆಡ್ ಮಾಡಿರ್ತಾರೆ ಒಳ್ಳೆ ಸುವಾಸನೆಗೋಸ್ಕರ. ಅದರ ಜೊತೆ ಹಾಗೆ ಒಂದು ಇಂಡೋರ್ ಪ್ಲಾಂಟು ಇತ್ತು. ಇದು ಇಂಡೋರ್ ಪ್ಲಸ್ ಔಟ್ಡೋರ್ ಎರಡಕ್ಕೂ ಯೂಸ್ ಮಾಡೋ ಪ್ಲಾಂಟ್. ಎಷ್ಟು ಪುಟಾಣಿ ಒಂದು ಮೊಗ್ಗು ಥರ ಇದ್ರಲ್ಲಿ ಬಂದಿತ್ತು ನೋಡಿದ್ರೆ ಅದು ಆಲ್ರೆಡಿ ರೂಟ್ಸ್ ಬಿಟ್ಟಿತ್ತು. ಆಮೇಲೆ ಗೊತ್ತಾಯಿತು ಇದನ್ನು ಸಪ್ರೇಟಾಗಿ ಹಾಕಿದ್ರೆ ಇನ್ನೊಂದು ಗಿಡ ಮಾಡ್ಬೋದಂತ. ಇಲ್ಲಿ ನೋಡಿ ಏನಿದೆ ಅಂತ ಗೊತ್ತಾ ಈ ಹುಳದ ಹೆಸರು? ಗೊಬ್ಬರದ ಹುಳ ಅಂತಾರೆ. ಇದು ಪಾಟ್ ಒಳಗಡೆ ಇದ್ರೆ ಗಿಡ ಬೆಳೀಲಿಕ್ಕೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತಲ್ಲ ಎರೆಹುಳುಗಳು, ಆ ರೀತಿ ಈ ಗಿಡ ಪನ್ನೀರ್ ಪತ್ರೆ. ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಅಷ್ಟೇ ತುಂಬ ಒಳ್ಳೆ ಸುವಾಸನೆ ಬೀರೋ ಒಂದು ಗಿಡ. ಎಷ್ಟೋ ಸಲ ದೇವ್ರಿಗೆ ಹೂವಿಲ್ಲ ಅಂದ್ರೆ ನಾನು ಪನ್ನೀರ್ ಪತ್ರೆನೇ ಇಟ್ಟಿರ್ತೇನೆ. ಇಲ್ಲಿ ನೋಡಿ ಇದೊಂದು ಹುಳು, ಇದರ ಹೆಸರು ಅಂತೂ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಹಾಗೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನೆಲದಲ್ಲಿ ಕಾಣ್ವಿ, ಅದನ್ನು ಹಾರ್ಮ್ ಮಾಡೋದು ಯಾಕೆ ಅಂತ ತಗೊಂಡೋಗಿ ಸೈಡಲ್ಲಿ ಬಿಟ್ಬಿಟ್ವಿ ಅಷ್ಟೆ. ನಿಮ್ಮ ಮನೇಲಿ ಪ್ಲಾಸ್ಟಿಕ್ ಬಾಟಲ್ಸು ವೇಸ್ಟ್ ಆಗಿರೋದಿಲ್ಲದೇ ಇರುತ್ತೆ ಅಥವಾ ಖಾಲಿ ಯೂಸ್ಲೆಸ್ ಇರುತ್ತೆ, ಬಾಟ್ಲುಗಳನ್ನ ಈ ರೀತಿ ನೀವು ನೀರು ಹಾಕ್ಲಿಕ್ಕೆ ಗಿಡಗಳಿಗೆ ಯೂಸ್ ಮಾಡಿ. ಅದರ ಜೊತೆ ಮನೆ ಒಳಗಡೆ ಕೆಲವು ಇಂಡೋರ್ ಪ್ಲಾಂಟ್ಸ್ ಇದೆ ಅದಕ್ಕೂ ಕೂಡ ನಾನು ಈ ರೀತಿ ಬಾಟಲ್ಸೇ ಯೂಸ್ ಮಾಡೋದು. ಅವಾಗ ನೀರು ಹಾಕ್ಲಿಕ್ಕೆ ಸಿಂಪಲ್ ಆ್ಯಂಡ್ ಈಸಿ ಇರುತ್ತೆ. ಇವತ್ತಿಗಿಷ್ಟೇ, ಬೈ ಫ್ರೆಂಡ್ಸ್.